ప్రపంచ ఆస్తా الحمد لله جلالي يا ذكر مجلس గౌరవం మిత హజరత్ రబర నేతృత్వదల్లి సయ్యద్ జలాలుద్దీన్ తంగల్ నంతహ సయ్యదుగలు ఉలమాగలు ముతఅల్లిముగలు ఇమాందారిగలాద అనేకారు హిరియరు యువకరు ఎల్లర సన్నిధియల్లి అత్యంత అద్ధూరియాగి నడెయితు ఈ మజ్లిస్నల్లి ప్రత్యేకవాగి ಇತ್ತೀಚೆಗಷ್ಟೇ ನಮ್ಮನ್ನಗಲಿರುವ ತಾಜು ಶರೀಆ ಮುಫ್ತಿ ಅಖ್ತರ್ ರಜಾ ಖಾನ್ ಬರೈಲ್ವಿ ಕದಸುಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಅನುಸ್ಮರಣೆಯು ಕೂಡ ಇವತ್ತು ಈ ಮಜಲಿಸ್ನಲ್ಲಿ ನಡೆಯುತ್ತಾ ಇದೆ. ಸವಿಸ್ತಾರವಾಗಿ ತಾಜು ಶರೀಆರವರ ಬಗ್ಗೆ ಹಜರತ್ ರವರು ಹೇಳಲಿಕ್ಕಿದ್ದಾರೆ. ಈ ಹತ್ತಿರದ ಕಾಲಘಟ್ಟದಲ್ಲಿ ಜಗತ್ತಿನ ಚರಿತ್ರೆಯಲ್ಲೇ ಒಂದು ಬೃಹತ್ ಜನಸಾಗರದ ಬೀಳ್ಕೊಡುಗೆಯಾಗಿತ್ತು ತಾಜು ಶರೀಆರವರಿಗೆ ಸುನ್ನಿ ಜಗತ್ತು ನೀಡಿರುವುದು. ನಮ್ಮೂರುಗಳಲ್ಲಿ ನಮ್ಮ ಮನೆಗಳಲ್ಲಿ 70-80 ವಯಸ್ಸು ಪ್ರಾಯವಿರುವ ಯಾರಾದರೂ ಮರಣ ಹೊಂದಿದರೆ ಅವರ ಸ್ವತಃ ಮಕ್ಕಳ ಬಳಿ ಫೋನ್ ಮಾಡಿ ಕೇಳಿದರೆ ಆ ಮಕ್ಕಳು ಹೇಳುವುದು ವಯಸ್ಸಾಗಿದೆ ಎಂಬ ಒಂದು ಮಾತಾಗಿದೆ. ವಯಸ್ಸಾಗಿದೆ ಅವನ ಆ ಮಕ್ಕಳ ಬಾಯಲ್ಲೇ ಅವರು ಹೇಳುವುದು ಕೇಳುವಾಗಲೇ ನಾವು ತಿಳಿದು ಬಿಡ್ತೇವೆ, ಯಾವತ್ತೋ ಹೋಗಬೇಕಿತ್ತು ಈಗ ಹೋದ ಎಂದು ಹೇಳಿ. ಆದರೆ ತಾಜು ಶರೀಆ ಎಂಬ 80 ವಯಸ್ಸಿಗಿಂತಲೂ ಜಾಸ್ತಿ ಪ್ರಾಯವಿರುವ ಒಂದು ವ್ಯಕ್ತಿ, ಒಬ್ಬ ಆಲಿಂ, ಒಬ್ಬ ಆಧ್ಯಾತ್ಮಿಕ ನಾಯಕ ಈ ಜಗತ್ತನ್ನು ಅಗಲುವಾಗ ಈ ಜಗತ್ತಿಗುಂಟಾಗುವ ನೋವು ಅದು ಇಡೀ ಜಗತ್ತು ನಿಬ್ಬೆರಗಾಗಿ ಕಂಡಿತು. ಅಷ್ಟು ವಯಸ್ಸು ಪ್ರಾಯವಾಗಿಯೂ ಕೂಡ ಸಾವಿರಾರು ಕಿಲೋಮೀಟರ್ ದೂರಗಳಿಂದ ಜನರು ಆ ಪವಿತ್ರವಾದ ಜನಾಸವನ್ನು ನೋಡಲು, ಆ ಹೋಗುತ್ತಿರುವ ಹಲವರಿಗೆ ತಿಳಿದಿದೆ ಜನಾಸವನ್ನು ನೋಡಲಿಕ್ಕೆ ನನಗೆ ಸಾಧ್ಯವಿಲ್ಲ ಎಂದು, ಆದರೂ ಕೂಡ ಜನರು ಆ ಒಂದು ಮಜಲಿಸಿನಲ್ಲಿ ಆ ಒಂದು ಸನ್ನಿಧಿಯಲ್ಲಿ ಸೇರಲು ಬೇಕಾಗಿ ತೊಬಕಿಸುತ್ತ ಓಡುವ ಆ ಒಂದು ದೃಶ್ಯ ನಿಜಕ್ಕೂ ಆ ಮಹಾನ್ ಎಷ್ಟೊಂದು ದೊಡ್ಡ ವ್ಯಕ್ತಿಯಾಗಿದ್ದಾರೆ ಎಂಬುದಕ್ಕಿರುವ ದೊಡ್ಡ ನಿದರ್ಶನವಾಗಿದೆ. ನಮ್ಮ ಕಾವಲ್ಕಟ್ಟೆ ಹಜರತ್ ರವರ ಆಧ್ಯಾತ್ಮಿಕ ಗುರುವು ಮಾತ್ರವಲ್ಲ, ಕೋಟ್ಯಾಂತರ ಶಿಷ್ಯಂದಿರ ಲಕ್ಷಾಂತರ ಶಿಷ್ಯಂದಿರುವ ದೊಡ್ಡ ಆಧ್ಯಾತ್ಮಿಕ ನಾಯಕರು, ಒಳ್ಳೆ ಸೂಕ್ಷ್ಮತೆಯಿಂದ ಜೀವಿಸಿದ ಕೋಟ್ಯಾಂತರ ಅಭಿಮಾನಿಗಳುಳ್ಳ ಅಹ್ಲು ಸುನ್ನತಿ ವಲ್ ಜಮಾಅತ್ನ ದೊಡ್ಡ ಒಬ್ಬ ವಿದ್ವಾಂಸ, ಮಹಾನರಾದ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹು ಅವರು ಮರಣ ಹೊಂದುವ ಸಂದರ್ಭದಲ್ಲಿ ಅವರ ಆ ಜನಾಸಕ್ಕೆ ಸೇರಿದ 40 ಲಕ್ಷ ಮಂದಿ ಜನಾಸಕ್ಕೆ ಸೇರಿದ್ದರು ಎಂದು ಹಲವು ವಿದ್ವಾಂಸರುಗಳು ಕಿತಾಬುಗಳಲ್ಲಿ ದೊಡ್ಡ ಅಚ್ಚರಿಯಾಗಿ ಹೇಳುವುದನ್ನು ಬರೆದಿದ್ದನ್ನು ನಾವು ಕಂಡಿದ್ದೇವೆ. ಅದೇ ರೀತಿ ಈ ಶತಮಾನದ ಒಂದು ದೊಡ್ಡ ಅಚ್ಚರಿಯಾಗಿತ್ತು ಕಳೆದ ತಿಂಗಳು ತಾಜು ಶರೀಆರವರು ಈ ಜಗತ್ತನ್ನು ಬಿಟ್ಟಗಲುವ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವಂತಹ ಜನ ಸಾಗರ ನಮಗೆ ಹೇಳಿಕೊಟ್ಟದ್ದು. ಉರ್ದು ನ್ಯೂಸ್ ಚಾನೆಲ್ ಒಂದರ ರಿಪೋರ್ಟ್ ಪ್ರಕಾರ 1.5 ಕೋಟಿ ಜನರಾಗಿದ್ದಾರೆ ಆ ಜನಾಸದಲ್ಲಿ ಸೇರಿದ್ದು ಎಂದು ಆ ಉರ್ದು ಚಾನೆಲ್ನಲ್ಲಿ ನಮಗೆ ಕೇಳಲು ಸಾಧ್ಯವಾಯಿತು. ಈ ರೀತಿ
ಅಲ್ಲಾಹು ದೊಡ್ಡ ಸ್ಥಾನವನ್ನು ಕರುಣಿಸಿದ ಮಹಾನ್ ವ್ಯಕ್ತಿಗಳು, ಉಲಮಾಗಳು, ಆಧ್ಯಾತ್ಮಿಕ ಪುರುಷರುಗಳು ನಮ್ಮನ್ನಗಲುತ್ತಿರುವಾಗ ಈ ಜಗತ್ತಿನಲ್ಲಿನ್ನು ಬಾಕಿಯಾಗುತ್ತಿರುವುದು ನಮ್ಮಂತಹ ಕೆಲವರು ಮಾತ್ರ. ಆ ಮಹಾತ್ಮರುಗಳ, ಉಲಮಾಗಳ ಬರಕತ್ತಿನಿಂದ ಅಲ್ಲಾಹು ತಾಲ ನಮ್ಮ ಜೀವನದಲ್ಲಿ ಒಳ್ಳೆ ಬರಕತ್ತನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಇನ್ಶಾ ಅಲ್ಲಾ ಇಲ್ಲಿ ಮುಖ್ಯ ಭಾಷಣ ಮಾಡಲಿಕ್ಕೆ ಬೇಕಾಗಿ ಕಾರ್ಕಳದ ತೊಯ್ಬಾ ಗರ್ಡನ್ನೆಂಬ ಆ ಉಡುಪಿ ಜಿಲ್ಲೆಯ ಒಂದು ಒಳ್ಳೆಯ ವಿದ್ಯಾಭ್ಯಾಸ, ಧಾರ್ಮಿಕ ಲೌಕಿಕ ವಿದ್ಯಾಭ್ಯಾಸ ಕೇಂದ್ರವಾಗಿರುವ ತೊಯ್ಬಾ ಗರ್ಡನ್ ಎಂಬ ಸಂಸ್ಥೆಯ ಪ್ರಾಂಶುಪಾಲರು, ಅಲ್ಲಿನ ಸರ್ವಸ್ವವಾಗಿರುವ ಒಳ್ಳೆಯ ಭಾಷಣಗಾರರು, ವಿದ್ವಾಂಸರು, ಚಿಂತಕರು ಆಗಿರುವ ಮೊಹಮ್ಮದ್ ಶರೀಫ್ ಸಾಯಿದಿ ಕಿಲ್ಲೂರ್ ಉಸ್ತಾದರವರು ಇಲ್ಲಿ ಮುಖ್ಯ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಮಜಲಿಸಿಗೆ ಅನೇಕಾರು ಅಗ್ರಗಣ್ಯರು ಬಂದು ತಲುಪಿದ್ದಾರೆ. ನಮ್ಮ ಅಲ್ ಖಾದಿಸ ಎಂಬ ಹಜರತ್ರವರು ನೇತೃತ್ವವನ್ನು ಕೊಡುತ್ತಿರುವ, ಈ ಪ್ರದೇಶಕ್ಕೆ ದೊಡ್ಡ ಅಭಿಮಾನವಾಗಿ ಎದ್ದು ನಿಲ್ಲುತ್ತಿರುವ, ಬೃಹತ್ತಾದ ಯೋಜನೆಗಳುಳ್ಳ, ಬಹುಮುಖ ಯೋಜನೆಗಳುಳ್ಳ ಆ ಬೃಹತ್ತಾದ ಒಂದು ಸಂಸ್ಥೆಯ ನಾಯಕರುಗಳಲ್ಲಿ ಅನೇಕರು ಆ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ಪ್ರತಿ ಕ್ಷಣಗಳಲ್ಲೂ ಕೂಡ ಈ ಅಲ್ ಖಾದಿಸಾದೊಂದಿಗೆ ಇರುವಂತಹ ಈ ಸಂಸ್ಥೆಯ ಕೋಶಾಧಿಕಾರಿಯು, ಇದರ ಸರ್ವಸ್ವವಾಗಿರುವ ನಮ್ಮ ಸುನ್ನಿ ಕರ್ನಾಟಕದ ಉಮರ ಪ್ರಮುಖರಾಗಿರುವ ಶಾಕಿರ್ ಹಾಜಿ ಹೈಸಂ, ಅಲ್ಲಾಹು ತಾಲ ದೀರ್ಘಾಯುಸ್ಸುಳ್ಳ ಆಫಿಯತ್ತನ್ನು, ಆರೋಗ್ಯವನ್ನು ಕರುಣಿಸಲಿ. ವಿಳಮಾಗಳೊಂದಿಗಿರುವ ಸಂಪರ್ಕ, ಅವರೊಂದಿಗೆ ಕೈಜೋಡಿಸಿಕೊಂಡು ಸ್ವರ್ಗಕ್ಕೆ ಅವರನ್ನು ತಲುಪಿಸಲಿ. ಅವರಿಗೆ ಅವರ ಕುಟುಂಬಕ್ಕೂ ಸಮೃದ್ಧಿಯನ್ನು ಕರುಣಿಸಲಿ. ಮಾತ್ರವಲ್ಲ, ಅನೇಕರು ಈ ನಮ್ಮ ಅಲ್ ಖಾದಿಸಕ್ಕೆ ತಿಂಗಳಿಗೆ, ಪ್ರತಿ ತಿಂಗಳು ದೊಡ್ಡ ಒಂದು ಭಾರ, ದೊಡ್ಡ ಒಂದು ಖರ್ಚು ಈ ಅಲ್ ಖಾದಿಸಕ್ಕೆ ತಗೊಳ್ಳುತ್ತಿರುವಾಗ, ಕಾರಣ ಒಂದು ಕಡೆಯಲ್ಲಿ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ SSLC ಮುಗಿದಿರುವಂತಹ 70 ಮಿಕ್ಕ ಮಕ್ಕಳು ಕರ್ನಾಟಕದ ಸುಮಾರು 20 ಬರುವ ಜಿಲ್ಲೆಗಳಿಂದ ಬಂದಿರುವ ಮಕ್ಕಳು, ಅವರು ಇಲ್ಮ್ ಕಲಿಯುವುದರೊಂದಿಗೆ ಲೌಕಿಕ ವಿದ್ಯಾಭ್ಯಾಸವನ್ನು ಕಲಿಯುತ್ತಾ ಅವರು ಈ ದರ್ಸ್ ಈ ಸಂಸ್ಥೆಯಲ್ಲಿ ಕಲಿಯುತ್ತಿರುವಾಗ ಅವರಿಗಿರುವ ದೊಡ್ಡ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕಿದೆ. ಅದರೊಂದಿಗೆ ಜಹರತುಲ್ ಕುರ್ಆನ್ ಆಂಗ್ಲ ಮಾಧ್ಯಮ ಶಾಲೆಯೊಂದಿಗೆ ಹಲವು ವಿವಿಧ ಯೋಜನೆಗಳು ಈಗ ಆರಂಭದಲ್ಲೇ ಅಲ್ಹಮ್ದುಲಿಲ್ಲಾ ನೂರಾರು ಮಕ್ಕಳು ಕಲಿಯುತ್ತಿರುವ ಒಂದು ಕ್ಯಾಂಪಸ್ ಆಗಿ ಬೆಳೆಯುವಾಗ ದೊಡ್ಡ ಒಂದು ಮೊತ್ತದ ಖರ್ಚಾಗಿದೆ ಪ್ರತಿ ತಿಂಗಳು ಕೂಡ ಈ ಸಂಸ್ಥೆಗೆ ತಗಲುತ್ತಿರುವುದು. ಆದರೆ ಆ ಸಂಸ್ಥೆಯ ದೊಡ್ಡ ಭಾರಗಳನ್ನು ಹೊತ್ತು ಈ ಸಂಸ್ಥೆಯನ್ನು ಮುನ್ನಡೆಸಲು ಹಜರತ್ರೊಂದಿಗೆ ಕೈಜೋಡಿಸುತ್ತಿರುವುದು, ಗಲ್ಫಿನ ವಿವಿಧ ರಾಷ್ಟ್ರಗಳಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಂತಹ ನಮ್ಮ ಅಹ್ಲು ಸುನ್ನತ್ ವಲ್ ಜಮಾಅತ್ತಿನ ಕಾರ್ಯಕರ್ತರಾಗಿದ್ದಾರೆ. ಅದರಲ್ಲೂ ಕೂಡ ಖತ್ತರ್ ಸಮಿತಿಯ ಹಲವು ನಾಯಕರುಗಳು ಇವತ್ತು ಈ ಮಜ್ಲಿಸ್ಗೆ ಬಂದಿದ್ದಾರೆ. ನಿನ್ನೆ ಇವತ್ತಾಗಿ ಹಜರತ್ರೊಂದಿಗೆ ಮೀಟ್ ಮಾಡಿ ದುಆ ಮಾಡಲು ವಸೀಯತ್ ಮಾಡಲು ಮಾಡಿ ಹೋದವರಿದ್ದಾರೆ. ಫೋನ್ ಮೂಲಕ ಇಲ್ಲಿ ದುಆ ಮಾಡಲು ಹೇಳಿದವರಿದ್ದಾರೆ. ನಮ್ಮ ಈ ಸಂಸ್ಥೆಯ ಮುಖ್ಯ ನಾಯಕರುಗಳಲ್ಲೊಬ್ಬರಾಗಿರುವ ಮಡಂತ್ಯಾರ್ ಅಬ್ದುಲ್ ರಜಾಕ್ ಸಖಾಫಿ ಉಸ್ತಾದರವರ ಸಹೋದರ ಅಬ್ದುಲ್ ರಹಮಾನ್ ಅಖ, ಮೊಹಮ್ಮದ್ ಅಖ ಮುಂತಾದ ಈ ಸಂಸ್ಥೆಯೊಂದಿಗೆ ಸದಾ ನಂಟಿನಲ್ಲಿರುವ, ಒಳ್ಳೆಯ ಸಂಪರ್ಕದಲ್ಲಿರುವ, ಇಲ್ಲಿನ ಯಾವುದೇ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವ, ಗಲ್ಫಿಗೆ ಕತ್ತರಿಗೆ ಹೋದರೆ ಅಲ್ಲಿಯೂ ಹಜರತ್ರೊಂದಿಗೆ, ಇಲ್ಲಿ ಊರಿಗೆ ಬಂದಾಗ ಪ್ರತಿ ಕ್ಷಣವೂ ಕೂಡ ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಕೈಜೋಡಿಸುವ ಆ ಎರಡು ಸಹೋದರರು, ಅಲ್ಲಾಹು ತಾಲವರಿಗೆ ಬರಕತ್ತನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ಆಫಿಯತ್ ಆರೋಗ್ಯವನ್ನು ಅಲ್ಲಾಹು ತಾಲ ಕರುಣಿಸಲಿ. ಅವರಿಗವರು ಕುಟುಂಬಕ್ಕೆ ಅಲ್ಲಾಹು ತಾಲ ಸಮೃದ್ಧಿಯನ್ನು ನೀಡಲಿ. ನಾವು ದುಆ ಮಾಡುತ್ತಿದ್ದೇವೆ, ದುಆ ಅಲ್ಲದೆ ಬೇರೊಂದೊಂದು ನಮಗೆ ಅವರಿಗೆ ಕೊಡಲಿಕ್ಕಿಲ್ಲ. ಅದರೊಂದಿಗೆ ನಮ್ಮ ಅಶ್ರಫ್, ನಮ್ಮ ಈ ಕಾವಲ್ಕಟ್ಟೆ ಪರಿಸರದಲ್ಲಿರುವವರು, ಖತ್ತರ್ನಲ್ಲಿ ಪ್ರತಿ ತಿಂಗಳು ಅಲ್ಲಿನ ಅನೇಕರು ಈ ಸಂಸ್ಥೆಗೆ ಬೇಕಾಗಿ ಸಹಾಯ ಮಾಡುವಾಗ ಅವರ ಮನೆಗಳಿಗೆ, ಅವರ ಅಂಗಡಿಗಳಿಗೆ ಕೆಲವೊಮ್ಮೆ ತಿಂಗಳಿಗೆ 3-4 ಬಾರಿ ಹೋಗಿ ಆ ಮೊತ್ತಗಳನ್ನು ಸಂಗ್ರಹಿಸಿ ಪ್ರತಿ ತಿಂಗಳು ಈ ಸಂಸ್ಥೆಗೆ ಒಂದು ದೊಡ್ಡ ಮೊತ್ತವನ್ನು ತಲುಪಿಸುತ್ತಿರುವಂತಹ ಆ ಒಂದು ಟೀಮ್ನಲ್ಲಿ ಸಕ್ರಿಯವಾಗಿರುವ ನಮ್ಮ ಅಶ್ರಫಾಕರ್ ಅವರು
ಅವರು ಕೂಡ ಊರಿಗೆ ತಲುಪಿದ್ದಾರೆ. ಮಾತ್ರವಲ್ಲ, ಕತ್ರ ಸಮಿತಿಯ ಅಧ್ಯಕ್ಷರಾಗಿರುವ ಕಬೀರಾಕ ಇವತ್ತು ಸಾಯಂಕಾಲವಷ್ಟೇ ಇಲ್ಲಿ ಬಂದು ತುರ್ತಾಗಿ ಹೋದರು. ಈ ಅಲ್ಕಾದಿಸಕ್ಕೆ ಬೇಕಾಗಿ ಪ್ರತಿ ಕ್ಷಣವೂ ಕೂಡ ಓಡಾಡಬಹುದು. ಕತ್ರ ಸಮಿತಿ ವತಿಯಿಂದ ಪ್ರತಿ ತಿಂಗಳು ಅಲ್ಲಿ ನಡೆಯುವಂತಹ ಜಲಾಲಿಯ ಜಿಕ್ರ್ ಮಜಲಿಸ್, ಅದೊಂದು ಆಧ್ಯಾತ್ಮಿಕವಾದ ಒಂದು ಮಜಲಿಸಾಗಿ, ದೊಡ್ಡ ಒಂದು ಆಶಾಕಿರಣವಾಗಿ, ಕತ್ತರನಲ್ಲಿರುವ ಸುನ್ನಿ ಕಾರ್ಯಕರ್ತರು ನೂರಾರು ಜನರು ಸೇರುವ ಒಂದು ಮಜಲಿಸಾಗಿ ಇವತ್ತು ಮಾರ್ಪಟ್ಟಿದೆ. ಅದಕ್ಕೆ ಎಲ್ಲ ರೀತಿಯಲ್ಲಿ ಓಡಾಡುವ, ಕಷ್ಟಪಡುವ, ಪ್ರತಿ ತಿಂಗಳು ಕೂಡ ದೊಡ್ಡ ಒಂದು ಮೊತ್ತವನ್ನು ಅಲ್ಕಾದಿಸಕ್ಕೆ ತಲುಪಿಸುವ ಒಂದು ದೊಡ್ಡ ಟೀಮ್ ಇದೆ. ಈ ಸಾಯಂಕಾಲವಷ್ಟೇ ಇಕ್ಬಾಲ್ ಪುಂಜಾಲ್ಗಟ್ಟೆ ಕತ್ತರ್ನಿಂದ ಫೋನ್ ಮಾಡಿದರು. ಹಲವರಿದ್ದಾರೆ, ಹಲವು ರೀತಿಯಲ್ಲಿ ಸಹಕಾರ ಮಾಡುವವರು. ಪ್ರತಿಯೊಬ್ಬರ ಹೆಸರನ್ನು ನಾನು ಹೇಳುತ್ತಿಲ್ಲ. ಯಾರು, ಅವರ ಸಮಸ್ಯೆಗಳೇನು, ಅವರಿಗೇನಾಗಿದೆ ಬೇಕಾಗಿರುವುದು, ಎಲ್ಲವೂ ಕೂಡ ಬಲ್ಲವನಾಗಿದ್ದಾನೆ ಅಲ್ಲಾಹು. ಅಲ್ಲಾಹುವೇ ಈ ಮಜಲಿಸಿನ ಬರಕತ್ತಿನಿಂದ ಅವರಿಗೆ ಸಂತೋಷವನ್ನು, ಸಮೃದ್ಧಿಯನ್ನು, ಆಫಿಯತ್, ಆರೋಗ್ಯವನ್ನು ನೀ ಕರುಣಿಸಬೇಕು ಅಲ್ಲಾಹ. ಮಾತ್ರವಲ್ಲ, UAE ವಿವಿಧ ಕಡೆಗಳಲ್ಲಿ, ಸೌದಿ ಅರೇಬಿಯಾದ ವಿವಿಧ ಸ್ಥಳಗಳಲ್ಲಿರುವವರು, ಗಲ್ಫ್ ರಾಷ್ಟ್ರಗಳ ವಿವಿಧ ಕಡೆಗಳಲ್ಲಿ, ಮಾತ್ರವಲ್ಲ ನಮ್ಮ ಈ ರಾಜ್ಯದ ವಿವಿಧ ಕಡೆಗಳಲ್ಲಿ ಹಲವಾರು ಜನರು ನಿರಂತರವಾಗಿ ತಿಂಗಳಿಗೊಮ್ಮೆ ಸಹಕಾರ ಮಾಡುವವರು, ಪ್ರತಿಯೊಂದು ಕ್ಷಣಗಳಲ್ಲೂ ಹಜರತ್ರೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡು ಈ ಸಂಸ್ಥೆಯೊಂದಿಗೆ ಕೈಜೋಡಿಸುವ ಹಲವರಿದ್ದಾರೆ. ಅವರ ಹೆಸರುಗಳು, ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬಲ್ಲವನಾಗಿದ್ದಾನೆ ಅಲ್ಲಾಹು. ಪ್ರತಿ ಕ್ಷಣಗಳಲ್ಲೂ ಕೂಡ ಪ್ರತಿ ತಿಂಗಳು ನಡೆಯುವ ಜಲಾಲಿಯ ಜಿಕ್ರ್ ಮಜಲಿಸ್ನಲ್ಲಿ, ಪ್ರತಿ ವಾರ ಶುಕ್ರವಾರ ರಾತ್ರಿ ನಮ್ಮ ಕ್ಯಾಂಪಸ್ನಲ್ಲಿ ನಡೆಯುವ ಕಸೀದತುಲ್ ಬುರುದ ಮಜಲಿಸ್ನಲ್ಲಿ, ಪ್ರತಿ ಶುಕ್ರವಾರ ಬೆಳಿಗ್ಗೆ ನಡೆಯುವ ಬದ್ರ ಮೌಲಿದಿನ ಮಜಲಿಸ್ನಲ್ಲಿ, ಪ್ರತಿ ರಾತ್ರಿಗಳಲ್ಲಿ ನಡೆಯುವ, ಎಲ್ಲ ದಿನ ರಾತ್ರಿ ನಡೆಯುವ ಮಹಲ್ರತುಲ್ ಬದ್ರಿಯಾದ ಮಜಲಿಸ್ನಲ್ಲಿ ಪ್ರತ್ಯೇಕವಾಗಿ ಅವರಿಗೆ ದುಆ ಮಾಡುತ್ತಿದ್ದೇವೆ. ಅವರಿಗೆ ನಮಗೆ ಕೊಡಲಿಕ್ಕಿರುವುದು ದುಆ ಮಾತ್ರವಾಗಿದೆ. ಅಲ್ಲಾಹುವೇ ಅವರ ಎಲ್ಲ ಉದ್ದೇಶಗಳನ್ನು ಈಡೇರಿಸಿ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಸಂತೋಷವನ್ನು ನೀ ಅವರಿಗೆ ಕೊಡಬೇಕು ಅಲ್ಲಾ. ಅಪಘಾತಗಳಿಂದ, ಅವಘಡಗಳಿಂದ, ಅನಾಹುತಗಳಿಂದ, ಅನಾರೋಗ್ಯಗಳಿಂದ ಅವರಿಗೆ ರಕ್ಷೆಯನ್ನು ಕರುಣಿಸಬೇಕು ಅಲ್ಲಾ. ಈ ಮಜಲಿಸಿನ ಮಾತ್ರವಲ್ಲ ನಮ್ಮ ಮಕ್ಕಳು ಕಲಿಯುತ್ತಿರುವ ಇಲ್ಮಿನ ಮಿಸ್ರ ಸವಾಬನ್ನು ಆ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರಿಗೆ ನೀ ತಲುಪಿಸಬೇಕು ಅಲ್ಲಾ. ಈ ಸಂಸ್ಥೆಯನ್ನು ಪ್ರೀತಿಸುವ, ಈ ಸಂಸ್ಥೆಯೊಂದಿಗೆ ಕೈಜೋಡಿಸುವ, ಅದಕ್ಕೆ ಆಸೆ ಪಟ್ಟಿರುವ ಹಜರತ್ರೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡು ಕೈಜೋಡಿಸಿಕೊಂಡು ಈ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಲು ಶ್ರಮಿಸುತ್ತಿರುವ ಯಾರೆಲ್ಲ ಎಲ್ಲೆಲ್ಲ ಇದ್ದಾರೋ ಎಲ್ಲರಿಗೂ ನೀ ಹೈರನ್ನು ಧಾರಾಳವಾಗಿ ಸುರಿಯಬೇಕು ಅಲ್ಲಾ. ನಾವು ದುಆ ಮಾಡುತ್ತಿದ್ದೇವೆ. ಮೊಹಮ್ಮದ್ ಅಲಿ ಪುಂಜಾಲ್ಗಟ್ಟೆ, ಉಮರ್ ಆಗ ಪುಂಜಾಲ್ಗಟ್ಟೆ, ಮೊಹಮ್ಮದ್ ಪುಂಜಾಲ್ಗಟ್ಟೆ, ಈ ರೀತಿ ಅನೇಕರು, ನಾ ಪ್ರತ್ಯೇಕವಾಗಿ ಈ ಹೆಸರು ಹೇಳುತ್ತಿಲ್ಲ, ಇವರೆಲ್ಲರೂ ಕೂಡ ಖತ್ತರ್ ಕಮಿಟಿಯವರಾಗಿದ್ದಾರೆ. ಈ ನಮ್ಮ ಈ ಅಲ್ಕಾದಿಸಾದೊಂದಿಗೆ ಪ್ರತಿ ಕ್ಷಣಗಳಲ್ಲೂ ಕೂಡ ಊರಲ್ಲಿದ್ದರು, ಗಲ್ಫ್ನಲ್ಲಿದ್ದರು ಸಂಪರ್ಕವನ್ನಿಟ್ಟುಕೊಂಡು ಓಡಿ ನಡೆಯುತ್ತಾ ಈ ಸಂಸ್ಥೆಯ ಬೆಳವಣಿಗೆಗೆ ಬೇಕಾಗಿ ಸಹಕರಿಸುವವರು. ಅಲ್ಲಾಹು ತಾಲ ಅವರಿಗೆ ಒಳ್ಳೆ ಬರಕತ್ತು ನೀಡಲಿ. ಹಜರತ್ರವರು ಕೊನೆಯಲ್ಲಿ ಪ್ರಾರ್ಥಿಸಲಿಕ್ಕಿದ್ದಾರೆ. ಮಾತ್ರವಲ್ಲ, ನಮ್ಮ ಈ ಅಲ್ಕಾದಿಸ ಇದರ ಪ್ರತಿ ಕ್ಷಣಗಳಲ್ಲೂ ಕೂಡ ಪ್ರತಿ ತಿಂಗಳು ಇದಕ್ಕೆ ಸಹಕಾರ ಮಾಡುವ, ಸಹಾಯ ನೀಡುವ ಹಲವರಿದ್ದಾರೆ. ಇನ್ಶಾ ಅಲ್ಲಾ ಎಲ್ಲರಿಗೆ ಬೇಕಾಗಿ ಹಜರತ್ರವರು ಕೊನೆಯಲ್ಲಿ ದುಆ ಮಾಡಲಿಕ್ಕಿದ್ದಾರೆ. ಇನ್ಶಾ ಅಲ್ಲಾ ಅದಕ್ಕಿಂತ ಮುಂಚಿತವಾಗಿ ತಾಜ್ ಶರೀಹಾರವರ ಬಗ್ಗೆ ಹಜರತ್ರವರು ಮಾತಾಡಲಿಕ್ಕಿದ್ದಾರೆ. ನಂತರ ಶರೀಫ್ ಸಾಯದಿ ಅಲ್ ಅಫ್ಲಲಿ, ಕರ್ನಾಟಕದ ಒಂದು ಖ್ಯಾತ ವಿದ್ವಾಂಸರು, ಒಳ್ಳೆಯ ವಾಗ್ಮಿಯು ಕೂಡ, ಅವರು ಕೂಡ ಮುಖ್ಯ ಭಾಷಣ ಮಾಡಿ ನಂತರ ಹಜರತ್ರವರ ದುಆದ ಮೂಲಕ ನಮಗೆ ಮುಗಿಸ್ಬೋದು. ಅದಕ್ಕಿಂತ ಮುಂಚೆ ಹಜರತ್ರವರ ಸುಪುತ್ರ ಒಂದು ನಾಯತ್. Thank you.